ಒಂದು ನಿಮಿಷ ಸರ್, ಇಲ್ಲಿ ನೋಡಿ ಸರ್, ಈ ಕ್ಯಾಮ್ರಾ ನೋಡಿ ಸರ್. ಓಕೆ ಸರ್, ಆಲ್ ನಮಸ್ಕಾರ. ಮೊದಲನೇದಾಗಿ ನಮ್ಮ ಕನ್ನಡ ಜನತೆಗೆ ಧನ್ಯವಾದಗಳು. ಈ KGF ಮತ್ತು ಕಾಂತಾರಕ್ಕೆ ಸಿಕ್ಕಿರುವ 4 ನ್ಯಾಷನಲ್ ಅವಾರ್ಡ್, ಈ ಅವಾರ್ಡು ತಮಗೆ ಸೇರಬೇಕಾಗಿರುವಂಥದ್ದು, ನಮ್ಮ ಕನ್ನಡ ಜನತೆಗೆ ಸೇರಬೇಕಾಗಿರುವಂಥದ್ದು, ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೇರಬೇಕಾಗಿರುವಂಥದ್ದು. ಕಾಂತಾರ ಮತ್ತು KGF ಎಂಟೈರ್ ಟೀಮ್ ಪ್ರತಿಯೊಬ್ಬರು ಶ್ರಮದಿಂದ ಆಗಿರುವಂಥ ಈ 2 ಚಿತ್ರಗಳು, ಹೊಂಬಳೆ ಫಿಲ್ಮ್ಸ್ ಬ್ಯಾನರಲ್ಲಿ ಆಗಿರುವಂಥದ್ದು ಮತ್ತು ಕನ್ನಡ ಚಲನಚಿತ್ರದಲ್ಲಿ ಆಗಿರುವಂಥದ್ದು, ಎಲ್ಲರೂ ನಮ್ಮ ಚಿತ್ರರಂಗದ ಮತ್ತು ನಮ್ಮ ಕನ್ನಡ ನಾಡಿನ ಜನತೆ ಮತ್ತು ಡೈರೆಕ್ಟ್ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿದಂಥ ಎಲ್ಲರೂ ಮತ್ತು ಮೀಡಿಯಾದವ್ರಿಗೂ ಈ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಇವತ್ತು ಶುಭ ದಿನ, ಹಬ್ಬ ಬೇರೆ, ಈ ನಡುವೆ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಶುಭ ಸುದ್ದಿ, 2-4 ಪ್ರಶಸ್ತಿಗಳು ಲಭಿಸಿದೆ. ಮೊದಲನೇದಾಗಿ ನೀವು ಹೇಳಿದಂಗೆ 4 ಪ್ರಶಸ್ತಿಗಳು KGF ರೀಜಿನಲ್ ಬೆಸ್ಟ್ ಫಿಲಿಂ ಮತ್ತು ಬೆಸ್ಟ್ ಆ್ಯಕ್ಷನ್ ಫಿಲಿಂ ನ್ಯಾಷನಲ್ ಅವಾರ್ಡ್ ಸಿಕ್ಕಿರುವಂಥದ್ದು. ಕಾಂತಾರಗೆ ಬೆಸ್ಟ್ ಪಾಪ್ಯುಲರ್ ಫಿಲಿಂ ಮತ್ತು ಬೆಸ್ಟ್ ಆ್ಯಕ್ಟರ್ ಸಿಕ್ಕಿರುವಂಥದ್ದು. ಈ 4 ಅವಾರ್ಡ್ ನಮ್ಮ 2 ಚಿತ್ರಗಳಿಗೆ ಬಂದಿದೆ. ತುಂಬ ಖುಷಿ ಕೊಟ್ಟಿರುವಂಥ ವಿಷಯ ಅದು, ಈ ದಿನ ವರಮಹಾಲಕ್ಷ್ಮಿ ದಿನ, ವರಮಹಾಲಕ್ಷ್ಮಿ ಹಬ್ಬದ ದಿನ ನಮಗೆ ಈ 4 ಅವಾರ್ಡಿಂದ ತುಂಬ ಉತ್ಸವ ಆಗಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯಿಂದ ಆಗ್ಬೋದು ಮತ್ತು ನಮ್ಮ ಚಿತ್ರರಂಗದಿಂದ ಒಳ್ಳೊಳ್ಳೆ ಫಿಲಿಂ ಕೊಡಲಿಕ್ಕೆ ಇನ್ನೂ ಉತ್ಸವ ಕೊಟ್ಟಂತಾಗಿದೆ. ಈ ವಿಷಯದಿಂದ ನಾವು ಎಲ್ಲರೂ ಉತ್ಸವ ಆಗಿದ್ದೀವಿ. ಇನ್ನೂ ಒಳ್ಳೊಳ್ಳೆ ಫಿಲಿಂ ಕೂಡ ನಾವು ನಿಮಗೆ ಮುಂದಿನ ದಿನಗಳಲ್ಲಿ ಕನ್ನಡ ಫಿಲಿಂಗಳನ್ನ ಕೊಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಸರ್, ಕನ್ನಡ ಚಿತ್ರರಂಗ ಹಿಂದೆ ನೋಡಿದಾಗ ಗೊತ್ತೇ ಇರಲಿಲ್ಲ, ಪಶ್ಚಿಮ ಬಂಗಾಳ ಮರಾಠಿ ಹಿಂಗೆ ಬೆಂಗಾಲಿ ಹಿಂಗೆ ಆ ಥರ ಇತ್ತು. ಈಗ ಇಡೀ ರಾಷ್ಟ್ರ ಇಡೀ ವಿಶ್ವದಲ್ಲಿ ಪರಿಚಯ ಆಗಿರುವಂಥ, ಅದು ಕೂಡ ಕಾಂತಾರ ಮತ್ತು KGF 2 ಸಿನಿಮಾಗಳ ಮೂಲಕ ಪ್ರಶಸ್ತಿ ಲಭಿಸಿದೆ. ಮುಂದಿನ ಚಾಲೆಂಜ್, ಮುಂದಿನ ಪ್ಲಾನ್ಗಳು ನಿಮ್ಗೆ ಈಗ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಫಿಲಿಮ್ಗಳನ್ನ ಕೊಡಲಿಕ್ಕೆ 100% ಪ್ರಯತ್ನ ಪಡ್ತೀವಿ. ನಮಗೂ ಈಗ ಚಾಲೆಂಜ್ ತುಂಬ ಜವಾಬ್ದಾರಿ ಜಾಸ್ತಿ ಆಗಿದೆ. ಈಗ ನಮಗೆ ಇನ್ನೂ ಒಳ್ಳೊಳ್ಳೆ ಫಿಲಿಮ್ಗಳನ್ನ ಕೊಡಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಪಡ್ತೇವೆ. ಸರ್, ಕಾಂತಾರದಲ್ಲಿ ನಿಮಗೆ ಯಾವ ಒಂದು ಪೋರ್ಷನ್ ಇಷ್ಟ ಆಯಿತು? ಕಾಂತಾರದಲ್ಲಿ ಎಲ್ಲ ಪೋರ್ಷನು ನಮಗೆ ಪ್ರೊಡ್ಯೂಸರ್ ಆದಮೇಲೆ ಎಲ್ಲ ಪೋರ್ಷನ್ ಇಷ್ಟನೇ ಆಗಕ್ಕೆ. ಎಸ್ಪೆಷಲಿ ರಿಷಬ್ ಮಾಡಿರುವಂಥ ಕೊನೆ 20 ನಿಮಿಷ ಪ್ರತಿಯೊಬ್ಬರಿಗೂ ತುಂಬ ಒಂದು ಏನು ಆ ರೀತಿ ನಟನೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ನಟನೆಯನ್ನು ರಿಷಬ್ ಮಾಡಿದ್ರು, ಅದಕ್ಕೆ ಅವರಿಗೆ ಆ ಗೌರವ ಸಿಕ್ಕಿದೆ. ರಿಷಬ್, ಕಂಗ್ರ್ಯಾಚುಲೇಷನ್ ನಿಮಗೂ ಕೂಡ. ಸರ್, ಕಾಂತಾರ ಮೂವಿ ನೋಡಿದಾಗ ಅನಿಸುತ್ತೆ ಅದರಲ್ಲಿ ಎಷ್ಟು ತನ್ಮಯತೆ ಇದೆ ಅಂತ, ಯಾಕಂದರೆ ಆ ಮೂವಿಲ ಫೀಲ್ ಗೊತ್ತಾಗುತ್ತೆ ಸರ್, ಥಿಯೇಟರ್ ಒಳಗೆ ನೋಡಿದಾಗ ಆ ಫೀಲ್ ನಮಗೆ ವೈಬ್ರೇಷನ್ ಆಗುತ್ತೆ. ಅಂಥದ್ರಲ್ಲಿ ನೀವು ಇಡೀ ಚಿತ್ರ ನಿರ್ಮಾಣ ಸಂದರ್ಭದಲ್ಲಿ ಕೂಡ ಒಂದು ಇದರಲ್ಲಿ ಇರ್ತೀರಾ, ಅವಾಗ ಯಾವ ಥರ ಇತ್ತು ಸರ್, ಎಕ್ಸ್ಪೆಕ್ಟ್ ಮಾಡಿದ್ರೆ? ಇಲ್ಲ, ನಿಜ ಹೇಳ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೊನೆಯಲ್ಲಿ ನಾವು ಎಲ್ಲ ಒಂದು ಪೋರ್ಷನ್, ರಫ್ ಪೋರ್ಷನ್ ಎಡಿಟ್ ಆಗಿ ನೋಡಿದಾಗ ನಮಗೆ ಆ ಲಾಸ್ಟ್ ರಿಷಬ್ ಮಾಡಿರುವಂಥ ನಟನೆಗೆ ಭಾಳ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೊಂಡಿದ್ವಿ. ಬಟ್ ನಾವು ಫಿಲಿಮ್ ರಿಲೀಸ್ ಆದಮೇಲೆ ಅದು ರಿಯಾಲಿಟಿ ನಮಗೆ ಇನ್ನೂ ಗೊತ್ತಾಗಿ ಜವಾಬ್ದಾರಿ ಜಾಸ್ತಿ ಆಗಿ ಬೇರೆ ಬೇರೆ ಭಾಷೆಗಳಲ್ಲೂ ಡಬ್ ಮಾಡಿ ರಿಲೀಸ್ ಮಾಡಲಿಕ್ಕೆ ಹೊರಟಾಗಲೇ ನಮಗೆ ಅಷ್ಟು ವೈಬ್ರೇಷನ್ ಇನ್ನೂ ನಮಗೆ ಆರ್ಟ್ ಡೈರೆಕ್ಟರ್ ಮೀನ್ಸ್ ಸ್ಟೆಂಟ್ ಕೊರಿಯೋಗ್ರಫಿ ಮಾಡಿದ್ದಾರೆ ಅಂಬೋರಿಗೂ, ಈಗ ಅವ್ರಿಗೆ ಸಿಕ್ಕಿದೆ ಆ್ಯಕ್ಷನ್ ಬ್ಲಾಕ್, ಅವರಿಗೆ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಬಿಕಾಸ್ ಆಫ್ ನಾನು ಅವ್ರು ಮಾಡಿರುವಂಥ ಅವ್ರು ಮಾಡಿಸಿರುವಂಥದ್ದನ್ನ ಯಶ್ ಮಾಡಿದ್ದಾರೆ. ಯಶ್ ಅದರಲ್ಲಿ ಆ್ಯಕ್ಷನ್ ಹೆಂಗೆ ಮಾಡಿದೆ, ಹೆಂಗೆ ಅಂತ ತೋರಿಸ್ಕೊಟ್ಟಿರೋದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಯಾವ ಥರ ಮೂಡ್ ಬಂತು, KGF ಇದು ಒಂದು ರೀತಿಯಲ್ಲಿ ಪ್ರಶಾಂತ್ ಮತ್ತು ಯಶ್ ಇಬ್ಬರಿಗೂ ಸೇರಬೇಕಾಗಿರುವಂಥದ್ದು, ಅದನ್ನು ಅವರಿಬ್ಬರು ಆ ಟೈಮಲ್ಲಿ ಕೆಲಸ ಮಾಡಿರುವಂಥದ್ದು, ಅವರು ಡಿಸ್ಕಸ್ ಮಾಡಿ ಪ್ರತಿಯೊಂದು ಸೀನ್ಗಳನ್ನ ಯಾವ ಥರ ಮಾಡಬೇಕು ಅಂತ ಹೊರಟಿದ್ರು ಆ್ಯಕ್ಷನ್ ಸೀನ್ಗಳನ್ನ, ಅದೇ ರೀತಿ ಮೂಡ್ ಬಂದಿದೆ. ಆ ಮೂಡ್ ಬಂದಿರೋದಕ್ಕೆ ಇವತ್ತು ಕರೆಕ್ಟಾಗಿ ನಮಗೆ ಅವಾರ್ಡ್ ಸಿಕ್ಕಿದೆ. ಸರ್, ಕಾಂತಾರ ಡಿವೈನ್ ಸಿನಿಮಾ, KGF ರೋರಿಂಗ್ ಮೂವಿ, ಸೊ ಕಾಂತಾರ ಮತ್ತು KGF ಇಬ್ಬರು ನಾಯಕ ನಟರನ್ನ ಹೊಂಬಾಳೆ ನೋಡ್ಬೋದಾ?
ಒಂದು ಹೊಸ ಚಿತ್ರದಿಂದ ಅದು ನನ್ನ ಕೈಲಿಲ್ಲ. ಹಾ, ಇದವ್ರಿಗೆ ಸಂಬಂಧಪಟ್ಟಿದ್ದು, ಯಶ್ ಮತ್ತು ರಿಷಬ್ ಅವ್ರಿಗೆ ಸಂಬಂಧಪಟ್ಟಿದ್ದ ವಿಷಯಗಳು. ನಾನು ಒಬ್ಬ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಆಗಿ ನಮ್ಗೆ ಆಸೆ ಇರುತ್ತೆ ನೀವು ಹೇಳಿದಂಗೆ, ಬಟ್ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ. ನಾನು ಅದೇ ಹೇಳ್ತಾ ಇರಲಿಲ್ಲ, ಇದೆಲ್ಲ ಕ್ವಶನ್ ನಾವು ಆನ್ಸರ್ ಕೊಡ್ಲಿಕ್ಕೆ. ಸರ್, ಇದು ಈ ಒಂದು ಪ್ರಶಸ್ತಿಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಉಡುಪು ಮತ್ತು ಹುಮ್ಮಸ್ಸನ್ನ ಕೊಡ್ತಿದೆ. ಏನ್ ಹೇಳ್ತೀರಾ ಸರ್, ಚಿತ್ರರಂಗ ಒಂದ್ ಕಡೆಯಿಂದಾಗಿ ಓಟಿಟಿಗ ಹಾವಳಿ? ಖಂಡಿತ, ಇದೊಂದು ಉತ್ಸವ ಇರ್ಬೋದು ಮತ್ತೆ ಒಂದು ಪ್ರೋತ್ಸಾಹ ಇರ್ಬೋದು, ಖಂಡಿತ ಒಂದು ಒಳ್ಳೆ ಒಳ್ಳೆ ಮೂಮೆಂಟ್ ಸ್ಟಾರ್ಟ್ ಆಗಿದೆ. ಒಂದು ಟೈಮಲ್ಲಿ ತುಂಬ ಒಂದು 2 ಇಯರ್ಸ್ 1 ಇಯರ್ ಬ್ಯಾಕ್ ತುಂಬ ಚೆನ್ನಾಗಿ ಇಂಡಸ್ಟ್ರಿ ಚೆನ್ನಾಗಿತ್ತು, ಇವಾಗ ಏನೋ ಸ್ವಲ್ಪ ಡೌನ್ ಆಗಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ತುಂಬ ಒಳ್ಳೆ ದಿನಗಳು ನಮ್ಮ ಚಿತ್ರರಂಗಕ್ಕೆ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಒಳ್ಳೊಳ್ಳೆ ಫಿಲಿಮ್ಗಳು ಅಂತೂ ಬಂದೇ ಇರುತ್ತೆ. ಸರ್, KGF 3 ಬಗ್ಗೆ? KGF 3 ಖಂಡಿತ ಮುಂದಿನ ದಿನಗಳಲ್ಲಿ ಆಗುತ್ತೆ. ಅದಕ್ಕೆಲ್ಲ ಟೈಮ್ ಸಿಚುವೇಶನ್ ಎಷ್ಟು ಟೈಮು ಪ್ರಶಾಂತ್ ಟೈಮ್ ಎಲ್ಲ ನೋಡಿ, ನಮ್ಮ ಟೈಮ್ ಎಲ್ಲ ನೋಡಿ ಮುಂದಿನ ದಿನಗಳಲ್ಲಿ ಖಂಡಿತ ಆಗುತ್ತೆ. ಸರ್, ಕರಾವಳಿ ಭಾಗದ ಸಂಸ್ಕೃತಿಯನ್ನು ಪರಿಚಯಿಸುವಂಥ ಕೆಲಸವನ್ನು ಕಾಂತಾರದ ಮೂಲಕ ಮಾಡಿದ್ವಿ.